ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸರ್, ಅವ್ರನ್ನ ಆರೂವರೆ ವರ್ಷ ಇದ್ರು ಚಂಪಾಣ ತಾಲೂಕಲ್ಲಿ, ಅವರು ಕೈ ಎತ್ತಿ ತೋರಿಸುವಂತ ಕೆಲಸ ಏನು ಮಾಡಿಲ್ಲ. ಏನಿಲ್ಲ ಬೇಕಾದಷ್ಟೈತೆ. ನಾನು ಹೇಳಬಲ್ಲೆ ನನ್ನ ಅಭಿಪ್ರಾಯದ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬಿಟ್ರೆ ನಾವು ಅಸಹ್ಯವಾಗದೆ. ಕುಮಾರಸ್ವಾಮಿ ಬಂದು ಏನಂದ್ರೆ ಏನು ಮಾಡಿಲ್ಲ ಆಯ್ತಾ. ಇಲ್ಲಿ ನಮ್ಮ ಇದಕ್ಕೆ ಬಂದ್ರೆ ಚಕ್ಕೆರೆಗೆ ಬಂದ್ರೆ ಚಕ್ಕೆರೆಯಲ್ಲಿ ನೀರಾವರಿ ಮಾಡೋರು ಅವರು ಆಯ್ತಲ್ವಾ. ಈಗ ಎಚ್ ಡಿ ದೇವೇಗೌಡರು ಅವ್ರದ್ದು ಯಾವುದೋ ಇದ್ದಿದ್ದಾಗ ಓಟ್ ಇದ್ದಾಗ ಬಂದಿದ್ರು. ಈಗ ನೆಕ್ಸ್ಟು ಬಂದಿರೋದು ಕುಮಾರಸ್ವಾಮಿ ಅವರು ಮಗ ನಿಂತಿರ್ತಕ್ಕೆ ಬಂದಿರೋದು. ಅವತ್ತಿಂದ ಇವತ್ತಿನ ಈ ಇದಕ್ಕೆ ಬಂದು ಯಾರೂ ಬಂದಿಲ್ಲ. ನಿಮ್ಮೂರಿಗೆ ಎಷ್ಟು ಸಲ ಬಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು? ಎರಡು ದಪ್ಪ ಬಂದವ್ರೆ. ಸಿಪ್ಪೇಶ್ವರು ಅವರು ಬರ್ತಾನೆ ಇರ್ತಾರೆ, ಸೋತವರು ಬರ್ತಾರೆ, ಇನ್ನೊಂದು ಇನ್ನೊಂದಕ್ಕೂ ಬರ್ತಾರೆ, ಎಲ್ಲ ಫಂಕ್ಷನ್ಗೂ ಬರ್ತಾರೆ, ಎಲ್ಲನೂ ಮಾಡ್ತಾವ್ರೆ ಅಲ್ವಾ. ಅವ್ರಿಗೆ ಮಾಡ್ಬೇಕು ನಾವು. ದೇವೇಗೌಡರು ಎಷ್ಟು ಸಲ ಬಂದಿದ್ದಾರೆ ನಿಮ್ಮೂರಿಗೆ? ದೇವೇಗೌಡರು ಒಂದು ಸಾರಿ ಬಂದಿರಬೇಕು. ಒಂದ್ಸಲ ಬಂದಿರಬೇಕು. ಆಗ ನಾನು ಚಿಕ್ಕವನಿದ್ದೆ ಆಯ್ತಾ. ಅವ್ರು ಇದ್ದಾಗ ಬಂದಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿಯವರು ಒಂದೆರಡು ಸಾರಿ ಬಂದವ್ರೆ. ನಿಮ್ಮೂರಿಗೆ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಕೊಡುಗೆ ಏನು? ಏನಿಲ್ಲ. ಸಿಪ್ಪೇಗೇಶ್ವರ ಕೊಡುಗೆ ಬೇಕಾದಷ್ಟೈತೆ. ಮತ್ತೆ ಸಿಪ್ಪೇಗೇಶ್ವರನ ಕೊಡುಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಮತ್ತೆ ಅವ್ರನ್ನ ಎರಡು ಸಲ ಸೋಲಿಸ್ತಾರೆ. ಕೊಡುಗೆ ಏನು ಇಲ್ಲ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಗೆಲ್ಲಿಸ್ತಾರೆ. ಎಲ್ಲತ್ತೆ ಒಬ್ಬ ಮನುಷ್ಯ ಒಳ್ಳೇದು ಮಾಡ್ತಾವನೆ ಅಂದರೆ ಅವನು ಸೋಲಿಸ್ತಾರೆ. ಒಬ್ಬ ಮನುಷ್ಯ ಒಳ್ಳೇದು ಮಾಡ್ತಿಲ್ಲ ಅಂತಂದರೆ ಉಳಿಸ್ತಾರೆ. ಸರ್ ನೀವೇನು ಹೇಳ್ತಾರೆ ಹೇಳಿ ಸರ್. ನಿಮ್ಮ ಯೋಗೇಶ್ವರ ಮತದಾನ ಅಂತ ಅಂದ್ರೆ ಲೆಕ್ಕಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಮಾತ್ರ ಪಕ್ಕ ಲೀಡ್ ಅಂತೂ ಇಲ್ಲ, ಲೀಡ್ ಅಂತೂ ಆಗಲ್ಲ. ಲೀಡ್ ಅಂತೂ ಸ್ವಲ್ಪ ಲೀಡಲ್ಲಿ ಹೇಳ್ತಾರೆ ಅಂದ್ರೆ ಅತಿ ಇಲ್ಲ, ಫೈಟ್ ಆಯ್ತು, ಫೈಟ್ ಇದೆ. ಏನಾಗ್ತಿದೆ ಹೆಂಗ್ ಮಾಡ್ತೀರಾ ಸರ್? ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಜೆ ಡಿ ಎಸ್ ಕೊಡುಗೆ ಏನಿಲ್ಲ ಸರ್. ಯೋಗೇಶ್ವರ ಅವರು ಚನ್ನಪಟ್ಟಣ ತಾಲೂಕಿಗೆ ನೀರು ತಂದಿದ್ದಾರೆ, ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ, ಮತ್ತು ಬಸ್ ಸ್ಟ್ಯಾಂಡು, ಕೋರ್ಟು, ಎಲ್ಲ ಅನುಕೂಲ, ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಜನಗಳು ಅವ್ರನ್ನ ಎಲ್ಲ ಬೆಂಬಲ ಮಾಡ್ತಾಯಿದ್ದೀವಿ ಸರ್. ಬೆಂಬಲ ಮಾಡ್ತಾರೆ ಅಂದರೆ ಕುಮಾರಸ್ವಾಮಿ ಯೋಗೇಶ್ವರ ಏನು ಮಾಡಿಲ್ಲ, ನಾನು ಮಾಡಿದ್ದು ಕುಮಾರಸ್ವಾಮಿ ಹೇಳ್ತಾರೆ. ಕುಮಾರಸ್ವಾಮಿ ಹೇಳ್ತಾರೆ ಸರ್, ಅವ್ರನ್ನ ಆರೂವರೆ ವರ್ಷ ಇದ್ದರು ಚನ್ನಪಟ್ಟಣ ತಾಲೂಕಲ್ಲಿ, ಅವರು ಕೈ ಎತ್ತಿ ತೋರಿಸುವಂಥ ಕೆಲಸ ಏನು ಮಾಡಿಲ್ಲ. ಈಗ ಒಂದು ರೇಷ್ಮೆ ಗೂಡು ಮಾರುಕಟ್ಟೆ ಅದು ನಡೀತಾ ಇದೆ, ಅದು ಬಿಟ್ಟರೆ ಚನ್ನಪಟ್ಟಣ ತಾಲೂಕಲ್ಲಿ ಅವ್ರ ಕೊಡುಗೆ ಏನಿಲ್ಲ ಸರ್. ಇದು ಕೋರ್ಟ್ ಮತ್ತು ಕಾಲೇಜೆಲ್ಲ ಕಟ್ಟಿಸಿದ ನಾನು ಅಂತ ಹೇಳ್ತಾರೆ ಸರ್. ಕಾಲೇಜ್ ಯಾವುದೂ ಇಲ್ಲ ಸರ್, ಕೋರ್ಟ್ ಕಟ್ಟಿಸ್ತಾ ಇದ್ದಾರೆ. ನಿಮ್ಮೂರಿಗೆ ಎಷ್ಟು ಸಲ ಬಂದಿದ್ದಾರೆ ಕುಮಾರಸ್ವಾಮಿ ಅವರು? ಸರ್ ಈಗ ನಾನು ಕಂಡಂಗೆ ಮೊದಲು ಗೆದ್ದಿದ್ದಾಗ ಒಂದ್ಸರಿ ಬಂದಿದ್ರು, ಈಗ ಮೊನ್ನೆ ಒಂದ್ಸರಿ ಮತ ಯಾಚನೆ ಮಾಡ್ಕೊಂಡಿದ್ದೆ. ಸಿಪ್ಪೇಗೇಶ್ವರ ಬರ್ದಾ ಇರ್ತಾರೆ ಸರ್. ತಿಂಗ್ಳಿಗೆ ಎಷ್ಟು ಸಲ ಬರ್ತಾರೆ ಸಿಪ್ಪೇಗೇಶ್ವರ? ಸರ್ ತಿಂಗ್ಳಿಗೆ ಬರಲ್ಲ, ತಿಂಗ್ಳಿಗೆ ಯಾರು ಎಮ್ ಎ ಒಬ್ರು ಎಮ್ ಎಲ್ ಎ ಆಗಿರ್ಕಂದು ತಿಂಗ್ಳಿಗೆ ಊರನ್ನೇ ತಿರ್ಕೊಂಡು ನಿಂತ್ಕೊಂಡ್ರೆ ಅವ್ರ ಕೆಲಸ ಇರಲ್ವಾ ಸರ್? ಫಂಕ್ಷನ್ಗೆ ಇನ್ವೈಟ್ ಮಾಡ್ದಾಗ ಬರ್ತಾರೆ, ಮತ್ತು ಜನಗಳ ಕಷ್ಟ ಸುಖ ಕೇಳಕ್ಕೆ ಬರ್ತಾರೆ. ಅಭಿವೃದ್ಧಿಗಳಂತ ಎಚ್ಚೆತ್ತವಾಗಿ ಯೋಗೇಶ್ವರ ಅವ್ರು ಸರ್. ಆನಂದು ಆಣಿಗೆರೆ ಪಕ್ಕದವರು ಇದೇ ಊರವರು. ನಮಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂತೇನಿಲ್ಲ. ಕಾಂಗ್ರೆಸ್ಸರಾಗ್ಬೋದು, ದಳನರಾಗ್ಬೋದು, ಬಿ ಜೆ ಪಿನರಾಗ್ಬೋದು, ಪಕ್ಷೇತರನರಾಗ್ಬೋದು, ನಮ್ಗೇನು ಬೇಕಾಗಿರೋದು ನಮ್ಮ ಗ್ರಾಮನೇ ಆಗಲಿ, ನಮ್ಮ ತಾಲೂಕೇ ಆಗಲಿ, ನಮ್ಮ ರಾಜ್ಯನೇ ಆಗಲಿ, ಎಲ್ಲ ಸಂಕ್ಷಿಪ್ತವಾಗಿ ನಡೆಯುವಂಥ ಕಾರ್ಯಗಳು ಸಂಕ್ಷಿಪ್ತವಾಗಿ ಆಗುವಂಥ ಕೆಲಸಗಳು ಮಾತ್ರ ಬೇಕೇ ಹೊರತು ಬೇರೆ ಯಾವುದು ಬೇಕಾಗಿಲ್ಲ. ಯಾವುದು ಇದು ಈಗ ನಮಗೆ ಅಕ್ಕಿ ಕೊಡೋದೇ ಆಗ್ಬೋದು, ದುಡ್ಡು ಕೊಡೋದೇ ಆಗ್ಬೋದು, ಫ್ರೀ ಬಸ್ಸೇ ಆಗ್ಬೋದು, ತಿರ್ಗಿ ಬೇರೆ ಇನ್ನೊಂದು ಯಾವುದೇ ವಿಧವಾದ ಅವಶ್ಯಕತೆ ಏನು ಬೇಕಾಗಿರೋದಿಲ್ಲ. ನಮ್ಮ ಮಕ್ಕಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ಬೇಕೇ ಹೊರತು, ಮತ್ತು ಆರೋಗ್ಯ ವಿದ್ಯಾಭ್ಯಾಸ, ಮತ್ತು ಫ್ರೀ ಬಸ್ಸು ಫ್ರೀ ಮಾಡಬೇಕೇ ಹೊರತು ಬೇರೆದೇ ಬೇಕಿಲ್ಲ. ಒಳ್ಳೆಯ ಕ್ಯಾಂಡಿಡೇಟ್ ಬೇಕೇ ಹೊರತು ನಮ್ಮ ತಾಲೂಕಿಗೆ ಮುಂದೆ ಸಾಗುವಂಥದ್ದು ಅಷ್ಟು ಬೇಕೇ ಹೊರತು ಇನ್ನು ಬೇರೆದೇನು ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಎಲ್ಲ ಸಂತೃಪ್ತಿಯಾಗಿ ನಡೀತಾ ಐತೆ, ಏನು ತೊಂದರೆ ಇಲ್ಲ. ಚನ್ನಪಟ್ಟಣದಲ್ಲಿ ನಡೆಯುವಂಥದ್ದು ಎಲ್ಲ ಕಾರ್ಯಗಳು ಸಂತೃಪ್ತಿಯಾಗಿ ನಡೀತಾ ಇದೆ, ಯಾವುದೂ ಒಂದು ಇದಾಗೇನು ತೊಂದರೆ ಇಲ್ಲ. ನಮ್ಮ ತಾಲೂಕಲ್ಲಿ ನಡೆದಿರುವಂಥ ಕಾರ್ಯಗಳು ನಾವು ಬೇರೆ ಹೊರಗಡೆ ತಿರುಗಾಡ್ಕೊಂಡು ನೋಡ್ಕೊಬರುವಂಥ ಈಗ ಮದ್ದೂರು ತಾಲೂಕೇ ಆಗ್ಬೋದು, ಮಂಡ್ಯ ಡಿಸ್ಟಿಕ್ಕೇ ಆಗ್ಬೋದು, ತಿರ್ಗಾ ಬೇರೆ ಕಡೆ ಹೊರಗಡೆನೇ ಆಗ್ಬೋದು, ಅಲ್ಲಿಗೆ ಹೋಲ್ಸ್ಕೊಂಡ್ರೆ ನಮ್ಮ ಚನ್ನಪಟ್ಟಣ ನಂಬರ್ ಒನ್ ಅಂತ ನಾನು ಹೇಳಬಲ್ಲೆ ನನ್ನ ಅಭಿಪ್ರಾಯದ ಪ್ರಕಾರ. ನಮ್ಮ ಲೆಕ್ಕಾಚಾರ ಶಾಸಕರ ಮುಖಾಂತರ ನಡಿಬೇಕು. ಎಂ ಪಿ ಈಗ ನಮ್ಮ ಶಾಸಕ ನಮ್ಮ ಮನೆಯಲ್ಲಿ ನಮ್ಮ ಮಗನೇ ಹೊರತು ಮುಂದೆ ಬರಬೇಕೇ ಹೊರತು ಆ ಥರದಲ್ಲಿ ಈಗ ಇವರ ಮುಖಾಂತರನೇ ಕೆಲಸ ನಡಿಬೇಕು.
ಶಾಸಕರ ಮುಖಾಂತರನೇ ಕೆಲಸ ನಡೀಬೇಕು ಹೊರತು. ನಾನು ಅದ್ರ ಈಗ ಸದ್ಯಕ್ಕೆ ಈಗಿರುವಂಥವರೇ ನಮಗೆ ಉತ್ತಮ ಅನ್ನಿಸ್ತದೆ. ಈಗ ಇಲ್ಲಿ ಗಂಟ ಇದ್ದವರೇ ಉತ್ತಮ ಅನ್ನಿಸ್ತದೆ. ಯಾವುದರಲ್ಲೂ ಏನು ತೊಂದರೆ ಕೊರತೆ ಏನೇನು ಆಗಿಲ್ಲ. ಜನದ ಅಭಿಪ್ರಾಯದಲ್ಲಿ ಆಗಲಿ, ಮತ್ತು ಕೆಲಸ ಕಾರ್ಯಗಳಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ, ಮತ್ತು ಜನಗಳನ್ನ ಮಾತಾಡ್ಸೋದ್ರಲ್ಲಿ ಆಗಲಿ, ಅವ್ರ ಕಷ್ಟ ಸುಖ ಆಲಿಸೋದ್ರಲ್ಲಿ ಆಗಲಿ, ಎಲ್ಲದರಲ್ಲೂ ಒಂದು ಒಂದು ಸುಗಮವಾಗಿ ನಡೀತಾ ಇದೆ ಚನ್ನಪಟ್ಟಣದಲ್ಲಿ. ಇಬ್ರು ಏನು ಅದರಲ್ಲೇನು ಎರಡು ಕೊರತೆ ಇಲ್ಲ. ಆದರೂ ನಮ್ಮ ಕುಮಾರಸ್ವಾಮಿ ಅವರ ಈಗಿನ ಇದರಲ್ಲಿ ಕೆಲಸ ಆಗಿರೋದ್ರಲ್ಲಿ ಯಾವುದು ಏನು ಕುಂತು ಕೊರತೆ ಯಾವುದೂ ಆಗಿಲ್ಲ. ಮತ್ತು ಜನಸ್ಪಂದನೆಯಲ್ಲಿ ಆಗಲಿ ಯಾವುದರಲ್ಲಿ ಆದ್ರೂ ಯಾವುದಕ್ಕೂ ಏನು ತೊಂದರೆ ಆಗಿಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಇದು ಫ್ರೀ ಬಸ್ಸೇ ಆಗಲಿ, ಮತ್ತು ಈ ಗೃಹಲಕ್ಷ್ಮಿನೇ ಆಗಲಿ, ಮತ್ತು ಇನ್ನೊಂದೇ ಆಗಲಿ, ಯಾವುದು ನಮ್ಮ ಇದರಲ್ಲಿ ಅಭಿವೃದ್ಧಿ ಬೇಕಾಗಿಲ್ಲ. ಅದು ಅದ್ರ ಬದಲು ಸ್ಕೂಲ್ಗಳಿಗೆ ಮತ್ತು ಕಾಲು ಮಕ್ಕಳುಗಳಿಗೆ ಫ್ರೀ ವಿದ್ಯಾಭ್ಯಾಸ ಕೊಟ್ಟು, ಮತ್ತು ಆಸ್ಪತ್ರೆಗಳಲ್ಲಿ ಫ್ರೀ ಆರೋಗ್ಯ ಭಾಗ್ಯ ಕೊಟ್ಟರೆ ಸಾಕು. ಇದು ಅದು ಬಿಟ್ಟರೆ ಇವು ಏನು ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಅಂತ ನನಗೆ ಅನ್ನಿಸ್ತದೆ. ಬೇಕಾಗಿಲ್ಲ, ಯಾಕೆಂದರೆ ನಾವು ಒತ್ತರೆ ಈಗ ಒತ್ತರೆ ಇದ್ದರೆ ನಾವು ದುಡ್ದು ನಾವು ತಿನ್ನಬೇಕೇ ಹೊರತು ಅದು ಬಿಟ್ಬಿಟ್ಟು ಅವ್ರು ಕೊಡೋದ್ರಲ್ಲಿ ನಾವು ಇದ್ದುದ್ದು ಸೋಂಬೇರಿ ಆಗ್ತೀವಿ. ಹಾಂ, ಅವೇನು ಬೇಕಾಗಿಲ್ಲ. ಹ್ಞೂ, ಈಗ ಬೇಕಾಗಿಲ್ಲ. ಹೌದು, ಅಲ್ಲ ಈಗೆಲ್ಲ ಅತ್ಯಾಚಾರಗಳು ಜಾಸ್ತಿ ಆಯ್ತವೆ, ಅದಕ್ಕೆ ಕಾನೂನುಬದ್ಧವಾಗಿ ಏನೂ ತಗೋತಾ ಇಲ್ಲ ಯಾರು ಇಲಾಖೆಯವರು. ಆಮೇಲೆ ಯಾವುದೇ ಏನೇ ಮಾಡಲಿ, ಸರ್ಕಾರ ಯಾವುದೇ ಸರ್ಕಾರ ಬರಲಿ ಏನೇ ಬರಲಿ, ನಮ್ಮ ಎಜುಕೇಷನ್ಗೆ ಮಕ್ಕಳಿಗೆ ಆಮೇಲೆ ಆರೋಗ್ಯಕ್ಕೆ ಹಾಸ್ಪಿಟ್ಲುಗಳಲ್ಲಿ ಫ್ರೀ ಆರೋಗ್ಯ ಕೊಡಲಿ. ಎಲ್ಲೂ ಹೋದ್ರು ಏನು ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ನಾವು ಅಸಹ್ಯವಾಗದೆ ನೋಡೋಕ್ಕಾಗಲ್ತು. ಈಗ ಗೌರ್ಮೆಂಟ್ ಹಾಸ್ಪಿಟ್ಲುಗಳ ಅಲ್ಲ, ಈಗ ನಾವು ಏನು ಈಗ ಅರ್ಜೆಂಟ್ಗೆ ಹೋದೋ ಒಬ್ರು ಡಾಕ್ಟರ್ ಇಲ್ಲ. ಈಗ ತಕ್ಷಣ ಯಾರಿಗೋ ಹಾರ್ಟ್ ಏನೋ ಎದೆನೋ ಗೊತ್ತು ಅಂದಾಗ ಕರ್ಕೋಕ್ಕೆ ಇಲ್ಲ, ಟ್ರೀಟ್ಮೆಂಟೇ ಇಲ್ಲ, ಒಂದು ಯಾವ ಇಂಜೆಕ್ಷನ್ ಕೊಡೂ ಇಲ್ಲ, ಯಾರೂ ಇಲ್ಲ. ಯಾಕೆ ಯಾವ್ದು ಹಾಸ್ಪಿಟ್ಲು ಯಾರೋ ದಾನುವ ಕೊಟ್ಟದ್ದು ಪಾಪ ಅವರು ಆ ಜಮೀನೆಲ್ಲನು ಈ ತರ ಆಯ್ತಾ ಇದೆ. ಏನಿವೆಲ್ಲ ಯಾತಕ್ಕೆ ಬೇಕು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.